Regional Educational Institutions na Eidgah Shakhiyu Shala Avaranadalli Vigyana Vastu Pradarshanavanna Ayojisittu. Haudu. Regional Educational Institutions Vigyana Vastu Pradarshanavanna Uttamavagi Ayojisittu. Ondarinda 8ne taragatiya makkalu prastutigalannu needu moolaka uttama madarigalannu maadidru. Pradarshanavu Varshika Parikalpaneke Sambandhisittagide. Vidyarthigalu halavaru vibhinna madarigalannu prastutapadisidru. Idu shaliya aadalita mattu sibbandiyinda eshtu chennagi tarabeti padedide embudannu torisutte. Ottare pradarshanavu ಶೈಕ್ಷಣಿಕ ಪ್ರಾಯೋಗಿಕ ಇಸ್ಲಾಮಿಕ್ ಮತ್ತು ಇತರ ಹಲವು ಪರಿಕಲ್ಪನೆಗಳನ್ನು ಒಳಗೊಂಡಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಲಾಸ್ ಸೈಯದ್ ಉಸ್ಮಾನ್ ಶರೀಫ್ ಜಾವಿದ್ ಸೇಠ್ ಡಾಕ್ಟರ್ ಎಸ್ಎಸ್ ಎಂ ಖಾದ್ರಿ ಮೌಲಾನಾ ಮುಫ್ತಿ ಸೈಯದ್ ಇಮ್ರಾನ್ ಉಪಸ್ಥಿತರಿದ್ದರು ಗೌರವ ಅತಿಥಿಗಳಾಗಿ ಮೌಲಾನಾ ಫರೀದುದ್ದೀನ್ ಸೈಯದ ಕೌಸರ್ ಬಾನು ಸೈಯದ್ ಮೊಹಮ್ಮದ್ ಕಮ್ರಾನ್ ಹಾಜಿರಾ ಹೆಚ್ಚೆನ್ ಮತ್ತು ಮುನ್ಸಿಬ್ ಉಲ್ಲಾ ಉಪಸ್ಥಿತರಿದ್ದರು ಹಲವಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾದರಿಗಳನ್ನು ಪ್ರಸ್ತುತಪಡಿಸಿದರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರಾತ್ಯಕ್ಷಿಕೆಯನ್ನು ನೋಡಲು ಈ ವಿಡಿಯೋ ಮುಗಿಯುವವರೆಗೂ ನಮ್ಮೊಂದಿಗಿರಿ ಒಟ್ಟಾರೆ ರೀಜನಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಉತ್ತಮ ಕೆಲಸ ಮಾಡುತ್ತಿವೆ ಮೈಸೂರು ನಗರದ ಸುತ್ತಲೂ ಅನೇಕ ಸಂಸ್ಥೆಗಳನ್ನು ಹೊಂದಿದೆ ಮತ್ತು ಅನೇಕ ಪೋಷಕರು ಈ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಮತ್ತು ಇತರ ಸಹಪಠ್ಯ ಚಟುವಟಿಕೆಯಿಂದ ಸಂತೃಪ್ತರಾಗಿದ್ದಾರೆ ಯಾವುದೇ ಹೊಚ್ಚ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ Good morning. Coming here, Regional School, yes. They are organizing a science exhibition. Yes. What is your feeling, ma'am? What is your opinion? And what is your view? I'm so happy. ಸ್ಕೂಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಫಸ್ಟು ಸುಮ್ಮನೆ ಸೇರ್ಸೋಣ ಅಂತ ಸೇರಿಸಿದೆ 5 ಇಯರ್ಸ್ ಆಯಿತು ಇಲ್ಲಿ ನನಗಿರೋ ಟೀಚರ್ಸು ಇಲ್ಲಿರೋ ಕೋಚಿಂಗು ಮತ್ತು ಕರಿಕ್ಯುಲರ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕೋಕರಿಕ್ಯುಲರ್ಸ್ ಎರಡೂ ನೋಡಿ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಎಜುಕೇಷನ್ ಒಂದೇ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಡ್ರಾಮಾ ಆಗ್ಬೋದು ಕೋಕರಿಕ್ಯುಲರ್ ಎಜುಕೇಷನ್ ಅದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನ್ನ ಮಗನೂ ಕೂಡ ನಾನು ಇಲ್ಲೇ ಹಾಕಿದ್ದೀನಿ ಯಾಕೆಂದರೆ ಇರೋದು 6 ಕಿಲೋಮೀಟರ್ಸ್ ದೂರ ಬಟ್ ನನಗೆ ಇಲ್ಲಿರೋ ಪ್ರತಿಯೊಂದು ಸೇಫ್ಟಿ ಆಗ್ಬೋದು ಟೀಚರ್ಸ್ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ತುಂಬ ಸೇಫ್ಟಿ ತಗೋತಾರೆ ಸರ್ ನಾವು ಬರೋದು ಲೇಟ್ ಆದರೂ ಅಷ್ಟೇ ತುಂಬ ಕೇರ್ ತಗೋತಾರೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ನಮಗೆ ಇಲ್ಲಿ ಏನೂ ನೆಗೆಟಿವೇ ಇಲ್ಲ ಹೇಳೋಕ್ಕೆ ಸರ್ ಅದೇ ನಾನು ನಮ್ಮ ಇಲ್ಲೇ ಕಂಟಿನ್ಯೂ ಮಾಡಿಸ್ಬೇಕು ಅನಿಸ್ತಾ ಇದೆ ಮಕ್ಕಳನ್ನ ಮಾಡಿಸ್ತೀನಿ ಸರ್ ಖಂಡಿತ ಎಜುಕೇಶನ್ ಇಸ್ ವೆರಿ 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 ತುಂಬ ಚೆನ್ನಾಗಿದೆ ಸರ್ ನನಗೆ ಖಂಡಿತ ಮೇಡಮ್ ನಾನೇ ಹೇಳ್ತಾ ಇದ್ದೀನಲ್ಲ ನನ್ನ ಮನೆಗೆ ನಿಯರೆಸ್ಟ್ ಕಡೆ ಹಾಕ್ಬೋದಿತ್ತು ಬಟ್ ನನ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ಕೋಚಿಂಗ್ ಚೆನ್ನಾಗಿದೆ ನಂಗೆ ಟೀಚರ್ಸ್ ತುಂಬಾ ಖುಷಿ ಆಗಿದ್ದಾರೆ ಹೇಳ್ಕೊಡ್ತಾರೆ ಕೇಳಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ ಎಕ್ಸ್ಟ್ರಾ ಕ್ಲಾಸ್ ಕೂಡ ಬೇಕು ಅಂದ್ರೆ ತಗೋತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾ ಸರ್ ಬೇರೆಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ಇಲ್ಲಿ ಫೀ ಸ್ಟ್ರಕ್ಚರ್ ಆಯ್ತಾ ಬೇರೆಲ್ಲೆಲ್ಲ ಹೇಳ್ತಾರೆ ಸ್ಕೂಲಲ್ಲಿ ಈ ಟೈಮ್ಗೆ ಇವತ್ತು ಟೈಮ್ ಕಟ್ಟಬೇಕು ಅಂತಾರೆ ಬಟ್ ಇಲ್ಲಿ 3 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮ್ಯಾಮ್ ಇಲ್ಲಿ ಹೇಳಕ್ಕೆ ನೆಗೆಟಿವ್ ಇದೇ ಇಲ್ಲ ಪದಗಳೇ ಇಲ್ಲ ಇಲ್ಲಿ ಸೊ ನಮ್ಗೆ ಎಲ್ಲ ಕೋಆರ್ಡಿನೇಷನು ಎಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಬೇರೆ ಸ್ಕೂಲ್ ನೋಡ್ಬೇಕಂತ ಏನೂ ಇಲ್ಲ ನೀವು ತಿಲಕ್ ನಗರ್ನಲ್ಲೇ ವಾಸ ಆಗಿದ್ದೀರಾ ಇಲ್ಲಿ ಮಣಿಮಂಟಪ ಮಣಿಮಂಟಪ ಸೊ ಹಾಗಾಗಿ ಮನೆ ಹತ್ರನೇ ಇದೆ ಆಗ ಹತ್ರ ಇದಕ್ಕೆ ಸ್ಕೂಲ್ ಸೇರಿಸ್ಬೇಕಲ್ಲ ನಾನು 2015 ಇದು ಆ್ಯಕ್ಚುಲಿ ಇದು ಓಪನ್ ಆಗಿರೋದು ಅವಾಗಿಂದ ನೋಡ್ತಾ ಇದ್ದೀನಿ ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಮಾಡೆಲ್ಸ್ ಮಾಡಿ ಇಟ್ಟಿದ್ದಾರೆ ಇದರಿಂದ ನಿಮಗೆ ಗೊತ್ತಾಗ್ತದೆ ನಿಮ್ಮ ಸ್ಕೂಲಿಂದ ಸ್ಕೂಲ್ ಕಡೆಯಿಂದ ಎಷ್ಟು ನಿಮ್ಮ ಮಕ್ಕಳಿಗೆ ತಯಾರು ಮಾಡ್ತಾ ಇದ್ದಾರೆ ಅಂತ ಅದರ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಮ್ಯಾನೇಜ್ಮೆಂಟ್ ಎಲ್ಲ ಔಟ್ ಆಫ್ ಔಟ್ ಕೊಡೋಕ್ಕೆ ರೆಡಿ ಆಗಿದ್ದೀನಿ ನಾನು ಯಾಕಂದರೆ ಪ್ರೀ ಕೆ ಬೇಬಿ ಸಿಟ್ಟಿಂಗ್ದ ಸೇರಿಸೋದ್ರಿಂದ ನನಗೆ ಅವರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ನನಗೆ ಆ ಥರ ಹೆಲ್ಪ್ ಬೇಕಾದರೂ ಮಾಡ್ತಾರೆ ಅದು ಫೀ ಸ್ಟ್ರಕ್ಚರಲ್ಲಿ ಮಾತ್ರ ನಿಮ್ಗೆ ಯಾವಾಗುತ್ತೆ ಅವಾಗ ಕಟ್ಟಿ ಅಂತಲೂ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಫುಲ್ ಇಲ್ಲೇ ಕಂಟಿನ್ಯೂ ಮಾಡಬೇಕಂತ ಇದ್ದೀವಿ ಮುಂದಕ್ಕೆ ಸೊ ಎಲ್ಲ ತುಂಬ ಚೆನ್ನಾಗಿದೆ ಇದೇ ಸಮಯದಲ್ಲಿ ಕೋವಿಡು ಬಂದಿತ್ತು ಹಾಂ ಕೋವಿಡಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ರು ಕ್ಲಾಸಸ್ ಮಾತ್ರ ಆನ್ಲೈನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಅದು ನಾವು ಬಂದು ಕೇಳಿ ಆ್ಯಕ್ಚುಲಿ ಒಂದೇ ಕಡೆ ಒಂದು ಸೈಡಲ್ಲಿ ಇದಾಗೋದಿಲ್ಲ ಕೋವಿಡಲ್ಲಿ ಎಜುಕೇಷನು ಪೇರೆಂಟ್ಸು ಅವರು ಎಲ್ಲ ಸೇರಿದ್ರೆ ಮಾತ್ರ ಕೋವಿಡಲ್ಲಿ ಮಾತ್ರ ತುಂಬ ಚೆನ್ನಾಗಾಯ್ತು ಆ ಎಜುಕೇಷನ್ ಮಾತ್ರ ಬಟ್ ಏನೂ ಬಿಟ್ಟೋಗಿಲ್ಲ ಸಿಲೆಬಸ್ಸು ಮತ್ತು ಎಲ್ಲ ಕವರ್ ಮಾಡಿದ್ರು ಎಲ್ಲ ಕವರ್ ಮಾಡಿದ್ರು ಮತ್ತು ತುಂಬ ಪಿಕಪ್ ಆದರು ನನ್ನ ಮಕ್ಕಳು ಮಾತ್ರ ಕೋವಿಡಲ್ಲಿ ಆ್ಯಕ್ಚುಲಿ ಅವಾಗ ಇದ್ದಿದ್ದು ಅವ್ರು ಯು ಕೆ ಜಿಲಿ ಅದು ಮೇನ್ ಪಾಯಿಂಟ್ ಅವ್ರು ಪಿಕಪ್ ಆಗೋದು ಅವಾಗ ಬಟ್ ತುಂಬ ಚೆನ್ನಾಗಿ ಪಿಕಪ್ ಆದರು ಅವರು ಹಾಂ ಎಸ್ ಥ್ಯಾಂಕ್ ಯು ಯಸ್ ಯಸ್
Mom, actually it's like the major motive of doing Science Expo is to impart knowledge of the environment where we live in. Actually, science gives us answers for questions which we ask out of curiosity. So science exhibitions are the best place and the best platform for it. We can see many models prepared by the kids, ma'am. So there are few kids who are very small and they are explaining very smartly. So what would you like to tell them? Ma'am, what I can say is our teachers, our parents are the best supporters for them. Due to all their hard work, the children have come to this level where they have presented so very beautifully. Ma'am, you being a principal from past years, how many years are you working? I've been working here from past 5 years. Yeah. So every year do you conduct science exhibitions? See, alternative years we conduct science exhibitions. Yearly we have annual days, sports day. Sports day is mandatory every year. But annual day and science expo we do it alternative years. Hajira ma'am, you being a management, what would you like to tell about science exhibitions? Science expo, I think very well my principal said about it. I would like to say something about my schools. Being here in this field for past 8 years, me being here, our beloved founder Saida Kausar Bano, she has been running schools from past 35 years. Currently we have 12 branches in Mysore running. So this is our founder. Ma'am, right now your school is conducting lecture 8 standards. Yeah. Parents requested through our channels that we want higher classes also. Yeah. Okay. That is under procedure. Procedure is going on. We have requested the department also on that behalf. Permission. It's under the proceeding has been going on. It's under process. Somewhere or the other, our Muslim educations are coming higher marks. Yeah. We were somewhere back past many years before. Okay. Right now, we are coming front in this education field. Yeah, yeah. We might be in hospitals or some other fields also. That's a good one. I would not say we were back. We were front. We weren't getting proper opportunity, I would say, in that way. Inshallah, now most of the schools are coming up. We have our own branches also. We are coming up. It's not that we were behind. We didn't get proper opportunity, I would say, that thing. Opportunity was not proper. Many parents said about the fee structure also. It's very less. We can afford it. Yes, affordability is what main concentration with it. We personally don't believe in a donation or something like that. Affordable studying was the main thing what we wanted to basically concentrate on. I think you very well know, even your kids are studying over here, what fee structure we carry and all. Rest all is you can come and visit and see how and what it is, what the fee structure is, how our activities are there. If you go and see other schools also wherein the fee structure is very high, similar things, whatever they do, 95% of the things have been done here already. You can come and visit and see to it. Thank you. Thanks. Ma'am, you being the founder of regional groups of schools, many branches are there. What would you like to tell about this branches? I think they are going well, they are doing their best efforts, they are putting their efforts and they are motivating the teachers. Today I came at about 10 o'clock and saw the environment here. The children of different classes, basically the small children, their curiosity, how they are standing, they are presenting the project so confidently, really surprised to see it. So that it shows the hard work of the management, the teachers. Teachers are the pillars. Whatever we have spent lakhs together on the buildings and in the background, but the efforts are, the teachers are the main pillars. Unless and until the teachers, they come forward and they do, they put their efforts, the children cannot be motivated. I can see here clearly the children are very confidently explaining the projects, different projects, whatever they are studying in science and environmental sciences and all, the chapters in the syllabus, they are just exhibiting that they are comprehending and they are on their own, they are making so many projects and they are presenting it. Really, I am very happy to see the efforts of teachers and also the cooperation of parents. I am very happy that all the branches are going well. If the cooperation of parents and the public is there and the teacher efforts being continued, really one day or the other, we prove that many of our children, they will just go on their heights and they will be good professionals. And along with the Dini education we are doing, Kannada is there. Along with that, Hindi is also there. Some parents forced us to start Urdu also. We should not say that it is Diniyat or Theosophy, but it is the language, a three-language formula. Even when we were studying in the high school and all, whatever subject we want to select, we used to select it. Some children, they used to go towards Hindi. Some adopt the Kannada as a language. As the Kannada is compulsory here, it is compulsory for all the students, irrespective of any religion. We have introduced Kannada as the first language here.
second language English they have selected, and some of the parents they force us to even introduce Urdu because they wanted to study Urdu as their mother tongue is there. So because of the insistence of the parents, we have introduced Urdu also here. So some go towards Urdu and some go towards other languages. So there is nothing wrong in it. Nothing wrong. It's three language formula is there. We seeing after all the projects, we appreciate the work of the students. But yeah. The best was like the children performing Umrah and Hajj. Really appreciate the initiative taken by the teachers and the ulamas here. And along with the worldly education we get anywhere else. It is very rare that in our institution we introduce this one, Diniyat also. Unless and until the children, they respect the elders, the teachers, and the fearing mind, the heart, the gods, this one, and the prophet Sunnah. So whatever we achieve in the world, it is useless unless we have got some fear of God and all. So Diniyat should be there. And the efforts of the ulmas and teachers we see here, the children are very best way they are expressing these things. I am very happy to see. This is Kausar News, KV News, News 21. Yes, I am grateful to the channel also. Thank you. My name is Maria Rehman. Are you going to live here? We are going to live here at Eidgah. Yes. Are your children here? Yes, my daughter is studying here. She is in the fourth. Today there is a science exhibition here. Yes. So here you can see that the children have made models of different kinds. Religious models भी हैं और science models भी हैं. इसको देखते हुए management को आप क्या कहना चाहेंगे? बहुत अच्छा है, बहुत अच्छा दिख रहा है इस सब बच्चों को education के लिए बहुत अच्छा है. Improvement दिख रहे हैं बच्चे इतने English में अच्छा बोल रहे, बहुत regional school का बारे में बोले तो बहुत अच्छा management कर रहे हैं ये लोग, बहुत अच्छा है. अगर मेरी request है ये 10th तक भी चले तो बहुत अच्छा होगा. अब देखो ये इससे और निकालना पड़ेगा. तो बच्चे यहाँ दिल बहुत लगा ले तो 10th तक भी उन्होंने आंस रहे हैं तो बहुत अच्छा दिखता है हमारे बच्चों. ये टीचर्स भी बहुत एक्सप्लेन अच्छे से कराते हैं, बहुत बच्चे इम्प्रूवमेंट हुए हैं यहाँ से, आगे चल के ये स्कूल बढ़े मेरी इतनी ही मिन्नत है. ना नेस्ट्रो उषा था ना नो इले बनी मट्टा पता ले रहा था और ना आदर तुम्बा चनागी था नन मक्कल का इधर इधर ली था रहा तुम्बा चनागी था रहा तुम्बा चनाग माता है इधर बहुत ताई था रहा इधर इष्टा की रस्कुल मगोत्रा वबनत्रा इधर इधर वबनत्रा ट्री इधर इधर आदर इधर तुम्बा चनागी नोडी संतोष पड़ता है संतोष आ गिदे तुम्बा हैप्पी आ गिदे थैंक यू. सलाम अलैकुम. मैं यहाँ पे स्कूल स्टूडेंट के मॉम हूँ. मेरे बच्चे दो भी इधर भी पढ़ रहे हैं. इधर बहुत ही रीजनल स्कूल इज वन ऑफ द बेस्ट स्कूल. इसमें रिलीजियस भी है, कल्चरल एक्टिविटीज सब है और बहुत ही उम्दा, बहुत ही अच्छा काम किया है स्कूल के बच्चों ने. मक्का मदीना बहुत ही कुरान ऐसे आइटम्स, कुरान ऐसी चीज़ें हैं जो बहुत ही कल्चरल है, बहुत ही प्यारा अरेंज किया है. इस उम्र में ये बच्चों को जो है इतनी तालीम जो दी गई है बहुत तो ही उसको लेकर मैनेजमेंट को आप क्या कहना चाहते हैं? थैंक यू सो मच फॉर एवरी बॉडी एंड टीचर्स मैनेजमेंट्स एंड हाजिरा मैम एंड ऑल टीचर्स. बहुत ही उम्दा है ना उनकी, उनको प्रिपेयर बहुत ही अच्छा किया है, बहुत ही सुंदर है. और यहाँ के तुलबा में एक तरह का एक जोश दिखाई दे रहा है और यहाँ के जो स्टाफ है मिनजुल्ला स्टाफ, टीचर्स हों या तमाम रहबरान जो भी हैं, उनकी मेहनतें बच्चों की जुबानी दिखाई दे रही है. तो आप क्या कहेंगे हज़रत इल्म की रोशनी में? मैं सबसे पहले तो अल्लाह रब्बुल इज़्ज़त का बहुत शुक्रगुजार हूँ कि अल्लाह ताला ने आज रीजनल स्कूल में हाजिरी का मौका अता फरमाया. यहाँ दाखिल होने के बाद तलबा तालिबात और यहाँ के स्टाफ को देखकर बहुत ही दिल खुश हुआ और इन्होंने जो चीज़ें साइंस की हो या दीनी लाइन से हो या उम्र की लाइन से हो जो चीज़ें इन्होंने पेश की और बताई उसे देखकर तो मेरा दिल बाग बाग हो गया. बहुत खुश हूँ और यहाँ पर माशाल्लाह दीन भी है, दुनिया भी है. अल्लाह रब्बुल इज़्ज़त कुरान पाक के अंदर हमें और आपको सारे मुसलमानों को ये तालीम देते हैं, रब्बाना आतीना फ़ी दुनिया हसना व फ़िल आख़िरति हसना, के अल्लाह हमें दुनिया के अंदर भी भलाई
خوبی کمالات عطا فرما، آخرت کے اندر بھی خوبی کمالات عطا فرما۔ یہ دونوں چیزوں کی یہ ریجنل اسکول سنگم ہے، یہاں پر دینی تعلیم کا بھی رنگ ہے، دنیوی تعلیم کا بھی رنگ ہے، اور سائنس کا بھی یہاں پر مختلف انداز سے جو چیزیں پیش کی گئی ہیں اس سے بھی اندازہ یہ ہوتا ہے کہ یہاں پر سائنس پر بھی زور ہے۔ آپ کو معلوم ہونا چاہیے ہمارا جو مقدس کلام ہے قرآن پاک، اس کے اندر مختلف جگہوں پر مختلف آیتوں اور صورتوں کے اندر سائنس کی چیزوں کے لیے اشارہ کیا گیا ہے۔ یہ دنیا کے اندر سائنس ٹیکنالوجی کا زور ہوا اور سائنس کے علوم کے اندر محنت ہوئی، سائنس دانوں نے محنت کر کے اس بات کو ریسرچ کر کے پیش کیا، اور اس کے ثبوت میں مشاہدے کے اندر انہوں نے ٹیپ ریکارڈ کو بنا کر پیش کیا کہ دیکھو جو آدمی جو بات کہتا ہے اچھی یا بری وہ ٹیپ ریکارڈ کے اندر ریکارڈ ہو جاتا ہے۔ تو قرآن پاک کی آیت کی صداقت اللہ رب العزت نے سائنس دانوں کے ذریعے سے پیش فرمائی۔ اس طرح مختلف آیتیں ہیں، صورتیں ہیں، اس کے اندر سائنس کے اشارے ہیں۔ اس لیے ہمارے یہاں کے پڑھنے والے اسٹوڈنٹ لڑکے ہو یا لڑکیاں ہوں، ان کو میں آج اس نمائش کے ذریعے سے، اس عظیم الشان جلسے کے ذریعے سے یہ پیغام دینا چاہتا ہوں کہ آپ علم میں، سائنس میں، میتھس میں، ساری چیزوں میں کمال حاصل کریں، عبور اور مہارت حاصل کریں، اور اس کے لیے آپ بیسک ہمارے دینی تعلیم کو آپ ایک ذریعہ بنائیں۔ یہاں کے اسٹاف کو اور یہاں کے پرنسپال علی جنابہ محترمہ حاجرہ صاحبہ ہیں جو یہاں کے پرنسپال ہیں، ان کو، ان کے شوہر نامدار علی جناب کامران صاحب اور ان کے جو معین اور مددگار ہیں اسسٹنٹ علی جناب معین صاحب ہیں، پورے ٹیچر، طلبہ، طالبات اور یہاں کا اسٹاف، یہاں کے عمائدین، ذمہ داروں کو دل کی گہرائیوں سے مبارکباد پیش کرتا ہوں اور دعا کرتا ہوں کہ اللہ رب العزت نظر بس سے آپ حضرات کی، آپ کے اسکول کی پوری طرح حفاظت فرماتے ہوئے جن دونوں رات چگنی اس اسکول کو ترقیات عطا فرمائے۔ شہر میسور قرب جوار کے علاقوں کے لیے ایک ماڈل بہترین اس اسکول کو نمونہ بنائے۔ میں اس کے ساتھ یہ عرض کروں گا کہ ہمارے یہاں بیسک جو دینی رنگ نظر آ رہا ہے وہ اصل میں علوم دینیہ کی وجہ سے ہے۔ ہمارے عالی جناب مولانا سید محمد عمران صاحب زیدت معالیکم، ان کی زیر نگرانی پورے میسور کے اندر تقریباً 2000 طلبہ اور طالبات اسے علوم دینیہ کے کورس کے ذریعے سے فائدہ اٹھا رہے ہیں۔ اس لیے آپ حضرات کو مزید گزارش یہ ہے، انہوں نے جو کتاب بنائی ہے اس کے اندر کئی پارٹس، کئی حصے ہیں، اس میں ایک ایک حصہ بڑھاتے جائیں، انشاءاللہ آپ کے اسکول کی ترقی ہوگی۔ اگر یہاں پر دوسرے اسکول کے ذمہ دار احباب ہوں ان سے بھی گزارش یہ ہے علوم دینیہ کو اپنے نصاب میں داخل کریں۔ میں اس وقت میری ہمت افزائی، شال پوشی کے لیے پورے ذمہ داروں کا، پرنسپال کا میں بہت بڑا ممنون و مشکور ہوں۔ واخر دعوانا الحمدللہ رب العالمین۔